ದೇವೇಗೌಡರು ಮತಯಾಚನೆ ಹೇಗೆ ಬರ್ತಾ ಇರೋದು? ಈಗ ಸರ್ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಶ್ರೀರಕ್ಷೆ ಐತಲ್ಲ, ಅದ್ರ ಮುಂಚೆ ಯೋಗೇಶ್ವರ್ ಏನೇನು ಅಲ್ಲ, ಒಂದು ಪೈಸೆಗೂ ಲೆಕ್ಕಕ್ಕಿಲ್ಲ. ಯೋಗೇಶ್ವರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಟಿವಿಲಿ, ನನಗೆ ಜೆ ಡಿ ಎಸ್ ಚಿಹ್ನೆಯಿಂದ ಆದರೆ ನಾನು ನಿಂತ್ಕೊಳ್ಳಿ, ಬಿಜೆಪಿ ಚಿಹ್ನೆಯಿಂದ ಆದರೆ ನಾನು ನಿಂತ್ಕೋತೀನಿ ಅಂತ ಹೇಳ್ತಾರೆ. ಇವಾಗ ಕಾಂಗ್ರೆಸ್ಗೆ ಹೆಂಗೆ ಹೋದ ಅವನು? ಬಿಜೆಪಿ ಚಿಹ್ನೆನ ಕಾಂಗ್ರೆಸ್ ಚಿಹ್ನೆ, ಅವ್ನು ಸ್ಟೇಟ್ಮೆಂಟ್ ಒಂದು, ಅವ್ನು ಕೊಡೋದೊಂದು. ಮತ್ತೆ ಹೇಳ್ತಾನೆ ಅವನು MLA ಆಗಿ 6.5 ವರ್ಷ ಆಯ್ತು, ಇಲ್ಲಿಗೆ 6.5 ವರ್ಷದಿಂದ ಕೆರೆಗೆ ನೀರು ಬಿಡಲಿಲ್ವಾ? ಇವನು ಕೂಲಿ ಮಾಡೋನಷ್ಟೇ, ನಮಗೇನು ನಮ್ಮ ಬಾಕ್ ನೀರೇನು ಬಿಡಲಿಲ್ಲ. ಇವನು ಕೆಲಸ ಮಾಡಿರೋದಕ್ಕೆ ಕೂಲಿ ತೊಗೊಂಡವನ, ಕಮಿಷನ್ ತೊಗೊಂಡು ನಮ್ಗೆ ನೀರಾವರಿ ಪೈಪ್ ಸೌಲಭ್ಯ ಮಾಡಿಕೊಟ್ಟಿರೋದು ಅಷ್ಟೇ. ಇವನು ನೀರು ಬಿಟ್ಟವನು ಅವನಷ್ಟೇ. ನೀವು ಹೇಳಿದ್ರಲ್ಲ ಕುಮಾರಣ್ಣನ, ಒಂದು ಸಾರಿ ಅಕ್ಕೂರು ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ನಮ್ಮ ಇದಕ್ಕೆ ಅಕ್ಕೂರು ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ನೀವು, ಕುಮಾರಣ್ಣ ಮಾಡಿಸಿರೋದು. ಆಮೇಲೆ ಪ್ರತಿಯೊಂದು ರೋಡು ನೋಡಿ, ಪ್ರತಿಯೊಂದು ರೋಡು ನೋಡಿ, ಡಿಗ್ರಿ ಕಾಲೇಜ್ಗೆ ಹೋಗಿ ನೋಡಿ, ತಿರುಪಾ ಗರ್ಲ್ಸ್ ಕಾಲೇಜ್ ಹತ್ರ ಹೋಗಿ ನೋಡಿ, ಎಂತೆಂಥ ಕೆಲಸ ಮಾಡೋರಿ ಅಂತ ಕುಮಾರಣ್ಣವರು. ಅದನ್ನು ಬಿಟ್ಬಿಟ್ಟು ಇವನು ಬರೀ ಮಾತು ಇತ್ತಿರಿಂದ ಅತ್ತಾಗೆ, ಅತ್ತಿಂದ ಇತ್ತಾಗೆ. ಇವತ್ತು ಕೂಡ ಅವನ ಮೇಲೆ ಅಪವಾದ ಇರೋದೇನೋ, 50 ಕೋಟಿ ಇಸ್ಕೊಂಡು ಬಂದಿರೋದು ಕಾಂಗ್ರೆಸ್ಗೆ ಹೋಗಿರೋದು ಅವನು. ಈಗ ಹೇಳ್ತಾನೆ ಇಲ್ಲಿದ್ದಾಗ ಒಂದು ಹೇಳೋದು, ಅಲ್ಲಿದ್ದಾಗ ಒಂದು ಹೇಳೋದು. ನಿನ್ನೆ ಒಂದು ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟವನೇ, ಅವ್ನ ಮಗಳನ್ನೇ ಅವನು ಸಾಚುವಾಗಿ ಸಾಕ್ತಾ ಇರೋನು, ಇನ್ನು ನಮ್ಮ ಜನಗಳನ್ನೆಲ್ಲ ನೋಡ್ಕೊತಾನೆ ಅವನು. ಎಲ್ಲಿಂದ ಸಾಧ್ಯ? ಮಗಳನ್ನೇ ಅವನು ನೀಟಾಗಿ ನೋಡ್ಕೋದೇ ಇರೋನು, ಮಗಳನ್ನೇ ನೋಡ್ಕೋದೇ ಇರೋನು, ನಮ್ಮ ಕ್ಷೇತ್ರ ನೋಡ್ಕೋತಾನ? ನೋಡ್ಕೋದಿಲ್ಲ. ಅವನದೆಲ್ಲ ಬರೀ ಬಂಡ್ ಮಾತು. ಅವನು ಯಾವ ಕಾರಣಕ್ಕೂ ನಮ್ಮ ಕ್ಷೇತ್ರದಿಂದ ಅವನ್ನ ಓಡಿಸ್ತೀವಿ. DK ಸುರೇಶ್ ಹಾಗೇನೆ DK ಶಿವಕುಮಾರ್ ಅವರು ಕೂಡ ಅವ್ರ ಪರ ಏನೋ CP ಯೋಗೇಶ್ವರ್ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಮತ ಪ್ರಚಾರ ಮಾಡಿದರೆ, ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಸೊ ಅವರುಗಳು ಕಾರ್ಯರೂಪಕ್ಕೆ ತರ್ತಾರೆ ಅಂತ ಭರವಸೆ ಇಲ್ವ? ದಯವಿಟ್ಟಿಲ್ಲ ಸರ್. ಇಲ್ಲಿ ಮೊದಲನೇದು ತಿಳ್ಕೊಳ್ಳಿ ಏನು ಅಂದರೆ, DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಬರೆದವನು ಪ್ರತಿ ಸಾರಿನೂ ಬರ್ತಾ ಇದ್ದ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದು ಚನ್ನಪಟ್ಟಣದಲ್ಲಿ ಬಾವುಟ ಆರಿಸೋವನೆ, ಅವನಿಗೆ ಇಲ್ಲಿ ಗೆಲ್ಲಕ್ಕಾಗದೇ ಇರೋದಕ್ಕೆ ತಾನೇ ಯೋಗೇಶ್ವರನ್ನ ಕರ್ಕೊಂಡಿದ್ದು ಇಲ್ಲಿಂದ ನಮ್ಮ BJP ಕಡೆಯಿಂದ NDAಯಿಂದ ಯೋಗೇಶ್ವರನ್ನ ಕರ್ಕೊಂಡದ್ದು. ಅಂಥದ್ರಲ್ಲಿ ಅವ್ನು ಗೆಲ್ಲುವಂಥದ್ದು ತಾಕತ್ತಿದ್ದಿದ್ರೆ, ಹುಮ್ಮಸ್ಸಿದ್ದಿದ್ರೆ ಅವ್ನು ಯಾಕೆ ಮಾಡ್ತಿರಲಿಲ್ಲ, ನಿಂತ್ಕೋತಿರಲಿಲ್ಲ? ಅಥವಾ ಅವ್ನ ತಮ್ಮನ್ನು ಸೋಲ್ಸಿರ್ತಾನೆ. ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಚನ್ನಪಟ್ಟಣದಲ್ಲಿ ನನಗೆ 15,000 ಓಟಿದ್ದೋ 88,000 ಓಟ್ ಹಾಕವ್ರೆ, ನನ್ನನ್ನು ಗೆಲ್ಲಿಸ್ತಾರೆ, ನಾನೇ ನಿಂತ್ಕೋತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಅವ್ನು ಸ್ಟೇಟ್ಮೆಂಟ್ ಕೊಡ್ತಾನೆ. ಇಲ್ಲೆಲ್ಲ ಒಂದು ಗ್ರೌಂಡ್ ರಿಪೋರ್ಟ್ ತರಿಸ್ಕೊಂಡೋಗಿ ಅವ್ನ ಕೈಲಿ ಆಗದೆ ಇರೋದಕ್ಕೆ ಯೋಗೇಶ್ವರ್ಗೆ ದುಡ್ಡು ಕೊಟ್ಟು ಕರ್ಕೊಂಡಿರೋದು ಅವನು. ಅವ್ನು ಯಾವುದೇ ರೀತಿ ಆಶ್ವಾಸನೆ ಕೊಟ್ಟರು ಏನೂ ಆಗಲ್ಲ. ಎಲೆಕ್ಷನ್ ಅದೇನ್ಬಿಟ್ಟು 500 ಕೋಟಿ ಅನುದಾನ ತಂದಿವ್ನಿ, ಅದು ಮಾಡಿವ್ನಿ, ಇದು ಮಾಡಿವ್ನಿ ಅಂತ ಹೇಳ್ತಾನೆ. ಎಲ್ಲಿಂದ ಸಾಧ್ಯ? ಯಾವ ಕಾರಣಕ್ಕೂ ಇಲ್ಲ. ಕೇಳಿ, ಇದನ್ನೇ ಹೇಳ್ತೀನಿ, ಕನಕಪುರ 1,33,000 MLA ಓಟಲ್ಲಿ ಅವ್ರಿಗೆ ಲೀಡು, ಸಂಸದರ ಎಲೆಕ್ಷನಲ್ಲಿ 25,000. ಅವ್ರ ಎದುರುಗಡೆ ಕುಮಾರಸ್ವಾಮಿ ಅವರು ಹೋಗಿ ಏನಾರು ನಿಂತ್ಕೊಂಡ್ರೆ 2,000 ಓಟಲ್ಲಿ ಗೆಲ್ಲುದಿಲ್ಲ ಅವನು. DK ಶಿವಕುಮಾರ್ ಏನು ಅಭಿವೃದ್ಧಿನೂ ಮಾಡಲಿಲ್ಲ ಇಲ್ಲಿವರೆಗೆ. ಅಲ್ಲೇನಾರ ಕೇಳಿದ್ರೆ ಆ ಭಾಗಕ್ಕೆ ಹೋಗಿ ಕಳ್ಳ 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 ಅಂತಲೇ ಹೇಳೋದು ಅವನ್ನ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಈಗ ಕುಮಾರಸ್ವಾಮಿ ಅವರು ಇರ್ಬೋದು, ಪ್ರತಿಯೊಂದು ವಿಷಯನೂ ಇರ್ಬೋದು. ಈಗ ನಮ್ಮ ಭಾಗದಲ್ಲಿ ಇನ್ನೊಂದು 6 ತಿಂಗಳು ಮುಖ್ಯಮಂತ್ರಿ ಆಗಿದ್ರೆ ನಮಗೆ ಮೆಡಿಕಲ್ ಕಾಲೇಜ್ ಕೊಡೋರು ರಾಮನಗರ. ಈಗ ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಪ್ರತಿಯೊಬ್ಬ ಬಡ ಮಕ್ಕಳಿಗೆ ಎಂತೆಂಥ ಸೌಲಭ್ಯ ಮಾಡಿಕೊಟ್ಟವ್ರೆ. ಇಂಜಿನಿಯರಿಂಗ್ ಕಾಲೇಜಿಗೆ ನಾವು ಹೋಗ್ಬೇಕು ಅಂತಿದ್ದಿದ್ರೆ ಇಲ್ಲ ಮಂಡಿ ಹೋಗ್ಬೇಕಾಗಿತ್ತು, ಇಲ್ಲ ಬಿಡದಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ಗೌರ್ಮೆಂಟ್ ಕಾಲೇಜು ಫೀಸ್ ಎಷ್ಟು? 5,000. ಇಂಥ ಅವಕಾಶ ಎಲ್ಲ ಮಾಡಿಕೊಟ್ಟವ್ರೆ. ಈ ಎಜುಕೇಷನ್ ಮೆಡಿಕಲ್ ಕಾಲೇಜ್ ತಂದು ಹಿಡಿಯೋರಲ್ಲ, ಎಂಥ ಅವಕಾಶ ಇತ್ತು? ಬರೀ 6 ತಿಂಗಳು ಇದ್ದಿದ್ರೆ ಇವ್ರು ಏನೇನೋ ಮಾಡಿ ಕಿರಿಕ್ ಮಾಡಿ ಅವ್ರನ್ನ ತೆಗೆದುಬಿಟ್ರು. ಅದನ್ನ ಬಿಟ್ಟರೆ DK ಶಿವಕುಮಾರ್ ಏನು ಮಾಡಿದ್ದಾರೆ? ಈಗ ಉಪಮುಖ್ಯಮಂತ್ರಿ ಏನು ಮಾಡಿದ್ದಾರೆ ಹೇಳಿ? ಏನೂ ಮಾಡಲಿಲ್ಲ. ಬರೀ ಅವ್ರಿಗೆ ಸಂಬಂಧಪಟ್ಟದ್ದು ಕೆಲಸಗಳು ಅವ್ರವ್ ಏನಾರ ಇದ್ದಾವೋ ಅದನ್ನು ಬಿಗಿ ಭದ್ರತೆ ಮಾಡಿಸ್ಕೊತವ್ರೆ. ಮೊದಲನೇದೇನು ಅಂದರೆ, ಅವ್ರ ಕೆಲ ಗೆಲ್ಲಕ್ಕಾಗದೇ ಇರೋದಕ್ಕೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ನವ್ರ ದುಡ್ಡು ಕೊಟ್ಟು ಕರ್ಕೊಂಡು ಅವ್ರು ಕ್ಯಾಂಡಿಡೇಟ್ ಮಾಡ್ಕೊಂಡವ್ರೆ ಅಷ್ಟೇ. ಅದನ್ನ ಬಿಟ್ಟರೆ ಇನ್ನು ಬೇರೆ ಇನ್ನೇನಿಲ್ಲ ಸರ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು, ಆ ದೃಷ್ಟಿಯಿಂದ ನೋಡೋಕೆ ಹೋದರೆ ಎಲ್ಲೋ ಒಂದು ಕಡೆ ಜನ ಸರ್ಕಾರದ ಪರವಾದಂಥ ಒಬ್ಬ ಶಾಸಕ ಆಯ್ಕೆ ಆಗಲಿ ಅಂತ ಬಯಸಲ್ವಾ ಅಂತ? ಇಲ್ಲ ಸರ್, ಇಲ್ಲ. ಆ ಥರ ಇದ್ದಿದ್ದರೆ ಎಲ್ಲಿ ಸರ್ ಜನ? ಹಾಗಾಗಿ ಸರ್ ಸರ್ಕಾರ ಜನಪರವಾಗಿ ಕೆಲಸ ಮಾಡಿ, ನೀವು ಜನಪರವಾಗಿ ಕೆಲಸ ಮಾಡ್ತಿಲ್ಲ. ಇಲ್ಲ ಸರ್, ನೀವೇ ನೋಡ್ತಾ ಇದ್ರಿ, ನಮ್ಮ ಏನು ಜಮೀನಿದೆಯೋ ಅದು ವಾಕ್ ಅಂದ್ಬಿಟ್ಟು ಏನೋ ಕೊಡ್ತಾ ಇದ್ದಾರೆ, ವಾಕ್ ಬೋರ್ಡ್ಗೆ ಅಂದ್ಬಿಟ್ಟು. ಅದು ಎಷ್ಟು ರೀತಿ ಸರಿ? ಯಾವ ರೀತಿ ಸರಿ? ನೀವು ಹೇಳಿ, ನೀವೇ ತೋರಿಸಿರೋದದ. ಆ ಥರ ಆದರೆ ಇಲ್ಲಿ ನಮಗೆ ನಾವು ಉಳ್ಕೋದು ಬೇಡವಾ? ನಮ್ಮ ಜಮೀನ ಅದು ಕಿತ್ಕೊಂಡು ಯಾವುದೋ ವಾಕ್ ಬೋರ್ಡು ಎಲ್ಲಿಗೋ ಕೊಟ್ಟರೆ ಎಲ್ಲಿಂದ ಅದು? ಯಾವ್ದಾರ ಆಗಲಿ ನಮ್ಮ ಜಮೀನು ನಮ್ಗೆ ಸಂಬಂಧಪಟ್ಟದ್ದೇ ತಾನೆ ಸರ್ ಅದು. ಇವಾಗ ಆಲ್ರೆಡಿ ಉತ್ತರ ಕರ್ನಾಟಕ ಎಲ್ಲ ನಡೀತಾ ಇದ್ದೆ, ಅದರಿಂದ ಎಲ್ಲಿಂದ ಜನಪರವಾಗಿದ್ದರು? ಈಗ ಏನಾಗಿದೆ ಸರ್, ಇಲ್ಲೆಲ್ಲ 2,000 ಕೊಡ್ತೀನಿ ಅಂತಾರೆ, ಈಗ 2,000 ಕೊಡ್ತಾರೆ. ಇವಾಗ ಆ್ಯಕ್ಚುಲಿ ನಾನು ಒಬ್ಬ ರೈತ, ಇವಾಗ ನಾನು TC ತೊಗೋಕ್ಕೆ 3 ವರ್ಷದಿಂದ ಟ್ರೈ ಮಾಡ್ತೀನಿ. ನಾನು ಬೋರ್ ಹಾಕ್ಸಿ 2 ವರ್ಷ ಆಯಿತು. ಇವ್ರು ಬಂದ ಮೇಲೆ ಸರ್ಕಾರ ಮೇಲೆ ಕಿತ್ಕೊಂಡ್ರು. ಈಗ ಈಗ ಅದನ್ನು ತೊಗೊಳಕ್ಕೆ ನಾನು ಮಿನಿಮಮ್ ಒಂದು 1.5 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಬರಲಿಲ್ಲ. ಹಳವೇ ಆಗಬೇಕು, ಇರಪ್ಪ ಅಂತ ಹೇಳ್ತವ್ರೆ. ನಾವೇನು ಮಾಡೋದೋಗಿ? 2,000 ಅಂದರೆ ಲೆಕ್ಕಾಕೊಳ್ಳಿ, ಇವಾಗ ನಮ್ಮ ಮನೇಲಿ ಒಬ್ಬ ಹೆಂಗಸರಿಗೆ 2,000 ಬಂದರೆ ನಾನು ಅಲ್ಲಿ 3 ಲಕ್ಷ ಕಟ್ತೀನಲ್ಲ, ಅದೆಲ್ಲೋಗುತ್ತೆ ಸರ್? 3 ಲಕ್ಷ ಎಷ್ಟು ದಿನ ಕೊಡ್ಬೋದು? ಹಾಗಿದ್ರೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಒಂದು ಚೂರು ಇಲ್ಲ ಸರ್. ನಯ ಪೈಸನೂ ಇಲ್ಲ ಸರ್.